ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ಕನ್ನಡ ಜಿ ಕೆ ಟಾಪ್ ನಲವತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮೊದಲನೇ ಪ್ರಶ್ನೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸುವ ಕಲಂ ಅಥವಾ ವಿಧಿ ಅಥವಾ ಅನುಚ್ಛೇದ ಯಾವುದು ಇಂಗ್ಲಿಷ್ನಲ್ಲಿ ಆರ್ಟಿಕಲ್ ಅಂತ ಕರೀತಾರೆ ಇದರ ಉತ್ತರ ಆಪ್ಷನ್ ಎ ಕಲಂ ಹದಿನಾಲ್ಕು ಅಥವಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನವರು ಅನ್ನೋದನ್ನು ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಜೀವಿಸುವ ಸ್ವಾತಂತ್ರ್ಯದ ಹಕ್ಕು ತಿಳಿಸುವ ವಿಧಿ ಎಷ್ಟನೆಯದು ಇವೆಲ್ಲ ಇಪ್ಪತ್ತನೇ ವಿಧಿ ಹತ್ತೊಂಬತ್ತನೇ ವಿಧಿ ಇಪ್ಪತ್ತೊಂದು ಹದಿನೆಂಟಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೊಂದನೇ ವಿಧಿ ಅಥವಾ ಆರ್ಟಿಕಲ್ ಒನ್ ಮೂಲಭೂತ ಹಕ್ಕುಗಳಲ್ಲಿ ಅಸ್ಪೃಶ್ಯತೆ ಬಗ್ಗೆ ತಿಳಿಸುವ ವಿಧಿ ಎಷ್ಟನೆಯದು ಅಸ್ಪೃಶ್ಯ ಅಸ್ಪೃಶ್ಯತೆ ಅಂದರೆ ಅನ್ ಅನ್ಟಚಬಿಲಿಟಿ ಇದರ ಉತ್ತರ ಆಪ್ಷನ್ ಸಿ ಹದಿನೇಳು ಅಂದರೆ ವಿಧಿ ಹದಿನೇಳು ಅಥವಾ ಆರ್ಟಿಕಲ್ ಸೆವೆಂಟೀನ್ ಇದು ಮೂಲಭೂತ ಹಕ್ಕುಗಳಲ್ಲಿ ಅಸ್ಪೃಶ್ಯತೆ ಬಗ್ಗೆ ತಿಳಿಸುವ ವಿಧಿಯಾಗಿದೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಆರಿಸಿಕೊಳ್ಳಲಾಗಿದೆ ಮೂಲಭೂತ ಹಕ್ಕುಗಳಿಗೆ ಇಂಗ್ಲಿಷ್ನಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ ದೇಶದಿಂದ ಮೂಲಭೂತ ಹಕ್ಕುಗಳನ್ನು ಆ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಉಳಿದಂತೆ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ದೇಶಗಳಿಂದ ಭಾರತಕ್ಕೆ ಭಾರತದ ಸಂವಿಧಾನಕ್ಕೆ ಏನನ್ನ ಎರವಲು ಪಡೆಯಲಾಗಿದೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದರ ಲಿಂಕನ್ನು ಇಲ್ಲಿ ಮೇಲ್ಗಡೆ ಕೊಡ್ತಾ ಇದ್ದೀನಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂತು ಮುಂದಿನ ಪ್ರಶ್ನೆ ಜೀತ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜೀತ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂತು ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಇದರ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಅಥವಾ ಪ್ರೊಹಿಬಿಷನ್ ಆಫ್ ಡೌರಿ ಜಾರಿಗೆ ಬಂತು ಮುಂದಿನ ಪ್ರಶ್ನೆ ಕೆಳ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನಿಷೇಧಿಸಲು ಹೊರಡಿಸುವ ರಿಟ್ ಯಾವುದು ರಿಟ್ಗಳಲ್ಲಿ ಬರುತ್ತವೆ ಅಂದರೆ ಸಂವಿಧಾನದ ಆರ್ಟಿಕಲ್ ಮೂವತ್ತೆರಡರಲ್ಲಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಇದರ ಉತ್ತರ ಆಪ್ಷನ್ ಸಿ ಪ್ರೊಹಿಬಿಷನ್ ಕೆಳ ನ್ಯಾಯಾಲಯವು ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ತೀರ್ಪು ನಿಷೇಧಿಸಲು ಹೊರಡಿಸುವ ರಿಟ್ ಯಾವುದಂದರೆ ಪ್ರೊಹಿಬಿಷನ್ ಒಟ್ಟಾರೆಯಾಗಿ ಐದು ರಿಟ್ಗಳಿವೆ ಯಾವುದಂದ್ರೆ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಸರ್ಶಿಯೋರಾರಿ ಮತ್ತು ಖೋ ವಾರಂಟೊ ಕಾನೂನಿನ ಆಧಾರವಿಲ್ಲದೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡುವ ಹಾಗಿಲ್ಲ ಎಂದು ತಿಳಿಸುವ ವಿಧಿ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೊಂದನೇ ವಿಧಿ ಮುಂದಿನ ಪ್ರಶ್ನೆ ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ಬಂತು ಸೈನಿಕ ಹಾಗೂ ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಇತರೆ ಬಿರುದುಗಳನ್ನು ರದ್ದುಗೊಳಿಸಲು ಹೇಳಿರುವ ಸಂವಿಧಾನದ ವಿಧಿ ಯಾವುದು ಇದರ ಉತ್ತರ ಆಪ್ಷನ್ ಒಂದು ಏಯ್ಟೀನ್ ಅಂದರೆ ಸಂವಿಧಾನದ ಹದಿನೆಂಟನೇ ವಿಧಿಯಲ್ಲಿ ಸೈನಿಕ ಹಾಗೂ ಶೈಕ್ಷಣಿಕ ಬಿರುದುಗಳನ್ನ ಬಿರುದುಗಳನ್ನು ಹೊರತುಪಡಿಸಿ ಇತರೆ ಬಿರುದುಗಳನ್ನು ರದ್ದುಗೊಳಿಸಲು ಈ ಒಂದು ವಿಧಿಯಲ್ಲಿ ಹೇಳಲಾಗಿದೆ ಇಂಗ್ಲೀಷ್ನಲ್ಲಿ ಇದಕ್ಕೆ ರದ್ದುಗೊಳಿಸುವುದಕ್ಕೆ ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಕರೀತಾರೆ ಟೈಟಲ್ಸ್ ಅಂದರೆ ಬಿರುದುಗಳು ಖುರ್ರಂ ಎಂಬುದು ಇವರ ಮೊದಲ ಹೆಸರಾಗಿತ್ತು ಇದರ ಉತ್ತರ ಆಪ್ಷನ್ ಎ ಶಹಜಹಾನ್ ನೂರ್ ಜಹಾನ್ ಪದದ ಅರ್ಥ ಏನು ಇದರ ಉತ್ತರ ಆಪ್ಷನ್ ಎರಡು ಪ್ರಪಂಚದ ಬೆಳಕು ಅಂತ ಅರ್ಥ ಕೊಡುತ್ತೆ ಮೊಘಲರ ಕಾಲದಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ನೆನಪಿಟ್ಕೊಳ್ಳಿ ಮೊಘಲರ ಕಾಲದಲ್ಲಿ ಹೇಳ್ತಾ ಇರೋದು ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್ ಫತೇಪುರ್ ಸಿಕ್ರಿ ನಗರವನ್ನು ನಿರ್ಮಿಸಿದವರು ಯಾರು ಇದರ ಉತ್ತರ ಆಪ್ಷನ್ ಮೂರು ಅಕ್ಬರ್ ಫತೇಪುರ್ ಸಿಕ್ರಿಯನ್ನು ನಿರ್ಮಿಸಿದವರು ಅಕ್ಬರ್ ತುಲಾಧನ ಹಿಂದೂ ಆಚರಣೆ ಜಾರಿಗೆ ತಂದವನು ಯಾರು ಆಪ್ಷನ್ಸ್ ಬಾಬರ್ ಶೇರ್ಷಾ ಅಕ್ಬರ್ ಜಾಂಗೀರ್ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಬರ್ ಜಹಾಂಗೀರ್ ಜಾರಿಗೆ ತಂದ ನಾಣ್ಯ ಯಾವುದು ಇದರ ಉತ್ತರ ಆಪ್ಷನ್ ಡಿ ನಿಸಾರ್ ಜಹಾಂಗೀರ್ನ ನಿಜವಾದ ಹೆಸರೇನು ಇದರ ಉತ್ತರ ಆಪ್ಷನ್ ಮೂರು ಸಲೀಂ ಅನ್ನೋದು ಜಹಾಂಗೀರ್ನ ನಿಜವಾದ ಹೆಸರು ಖುರ್ರಮ್ ಅನ್ನೋದು ಶಾಜಹಾನ್ ರೈತವಾರಿ ಪದ್ಧತಿಗೆ ಬುನಾದಿ ಹಾಕಿದವರು ಯಾರು ಬುನಾದಿ ಹಾಕಿದವರು ಬಾಬರ್ ಶೇರ್ಷಾ ಸೂರಿ ಅಕ್ಬರ್ ಜಹಾಂಗೀರ್ ಅಂತ ಆಪ್ಷನ್ಸ್ ಇದೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಶೇರ್ಷಾ ಸೂರಿ ಇವನು ರೈತವಾರಿ ಪದ್ಧತಿಗೆ ಬುನಾದಿ ಹಾಕಿದ ಮತ್ತು ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನೇಷನ್ ಕೊಡ್ತೀನಿ ಒಟ್ಟಾರೆಗೆ ನೀವು ಮೂರು ಪದ್ಧತಿಗಳನ್ನು ನೋಡಿದ್ರಿ ಯಾವುದಂದರೆ ಒಂದೇದು ಜಮೀನ್ದಾರಿ ಪದ್ಧತಿ ಎರಡನೇದು ಮಹಲ್ವಾರಿ ಪದ್ಧತಿ ಮೂರನೇದು ರೈತವಾರಿ ಪದ್ಧತಿ ಜಮೀನ್ದಾರಿ ಪದ್ಧತಿ ಒಂದು ಟ್ರೈಂಗಲ್ ಹಾಕಿ ತೋರಿಸಿ ನಿಮಗೆ ಇಲ್ಲಿ ಮೇಲೆ ಬ್ರಿಟಿಷರು ಇಲ್ಲಿ ಕೆಳಗಡೆ ರೈತರು ಇವರು ಜಮೀನ್ದಾರರು ಸೊ ಜಮೀನ್ದಾರಿ ಪದ್ಧತಿ ಯಾವಾಗ ಬಂತಂದ್ರೆ ಸಾವಿರದ ಏಳುನೂರ ತೊಂಬತ್ ಮೂರರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಇದನ್ನು ಜಾರಿಗೆ ತಂದ ಇದಕ್ಕೆ ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ಕರೀತಾರೆ ಅಥವಾ ಕಾಯಂ ಗುತ್ತಿ ಪದ್ಧತಿ ಅಂತಲೂ ಕರಿತಾರೆ ಇದು ಏನು ಮಾಡ್ತಂದರೆ ಇದರಲ್ಲಿ ತೆರಿಗೆಗಳನ್ನು ಹೇಗೆ ಸಂಗ್ರಹ ಮಾಡ್ತಾರೆ ಅಂದರೆ ಇವರು ರೈತರು ಇವರು ಜಮೀನ್ದಾರರು ಇವರು ಬ್ರಿಟಿಷರು ಸೊ ಡೈರೆಕ್ಟಾಗಿ ಬ್ರಿಟಿಷರು ರೈತರಿಂದ ಒಂದು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಿರಲಿಲ್ಲ ಈ ಜಮೀನ್ದಾರರು ಬ್ರಿಟಿಷ ರೈತರಿಂದ ತೆರಿಗೆಗಳನ್ನು ಕಲೆಕ್ಟ್ ಮಾಡ್ತಾಯಿದ್ರು ಮತ್ತು ಈ ಬ್ರಿಟಿಷರಿಗೆ ಜಮೀನ್ದಾರರು ಇಂತಿಷ್ಟಂತ ವಾರ್ಷಿಕವಾಗಿ ಹಣವನ್ನು ಕೊಡ್ತಾಯಿದ್ರು ಉಳಿದಂಥ ಹಣವನ್ನು ಜಮೀನ್ದಾರರು ಇಟ್ಕೊಳ್ತಿದ್ರು ಇದು ಯಾವುದಂದ್ರೆ ಜಮೀನ್ದಾರಿ ಪದ್ಧತಿ ಅಂದರೆ ನೇರವಾಗಿ ರೈತರಿಂದ ಬ್ರಿಟಿಷರು ಹಣವನ್ನು ಪಡಿತಾ ಇರಲಿಲ್ಲ ಇನ್ ಡೈರೆಕ್ಟಾಗಿ ಜಮೀನ್ದಾರರು ರೈತರಿಂದ ಹಣವನ್ನು ಇಸ್ಕೊಂಡು ಇವರಿಗೆ ಕೊಡ್ತಾಯಿದ್ರು ಬ್ರಿಟಿಷರಿಗೆ ನಂತರ ಎರಡನೇದಾಗಿ ರೈತವಾರಿ ಅಥವಾ ಇಂಗ್ಲೀಷ್ನಲ್ಲಿ ರಯೋತ್ವಾರಿ ಸಿಸ್ಟಮ್ ಅಂತ ಕರೀತಾರೆ ಈ ರಯ್ಯೋತ್ವಾರಿ ಸಿಸ್ಟಮಲ್ಲಿ ಹೇಗಿತ್ತಂದರೆ ಇಲ್ಲಿ ನೋಡ್ಬೋದು ನೀವು ಇದು ಡೈರೆಕ್ಟಾಗಿ ಬ್ರಿಟಿಷರು ಇದು ರೈತರು ಸೊ ಇಬ್ಬರ ನಡುವೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದರೆ ಒಂದು ತೆರಿಗೆಗಳನ್ನು ರೈತರು ನೇರವಾಗಿ ಬ್ರಿಟಿಷರಿಗೆ ಪಾವತಿ ಮಾಡ್ತಾಯಿದ್ರು ಇದು ಯಾವಾಗ ಬಂತಂದರೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಥಾಮಸ್ ಮನ್ರೋ ಇದನ್ನು ಜಾರಿಗೆ ತಂದ ಎಲ್ಲಿ ಅಂತಂದರೆ ಮದ್ರಾಸ್ ಆಗಿರ್ಬೋದು ಬಾಂಬೆ ಆಗಿರ್ಬೋದು ಅಥವಾ ಅಸ್ಸಾಂನ ಪ್ರದೇಶಗಳಾಗಿರ್ಬೋದು ಇವುಗಳಲ್ಲೆಲ್ಲ ರಯೋತ್ವಾರಿಯನ್ನು ಜಾರಿಗೆ ತಂದ ಮೊದಲು ಅಲೆಕ್ಸಾಂಡರ್ ರೀಡ್ ಅನ್ನೋವನ್ನ ತಂದಿದ್ದ ಆವಾಗ ಲಾರ್ಡ್ ಹೆಸ್ಟಿಂಗ್ಸ್ ಅನ್ನೋವನು ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ ಆದರೆ ಇದನ್ನು ಬಾಂಬೆ ಮತ್ತು ಮದ್ರಾಸ್ ಅಥವಾ ಅಸ್ಸಾಂಗಳಿಗೆ ಹಬ್ಬಿಸಿದವರು ಜಾಸ್ತಿ ತಗೊಂಡು ಹೋದವನು ಅಂದರೆ ಥಾಮಸ್ ಮನ್ರೋ ಇದು ರೈಯೋತ್ವಾರಿ ಸಿಸ್ಟಮು ಇದರಲ್ಲಿ ಬ್ರಿಟಿಷರು ನೇರವಾಗಿ ರೈತರಿಂದ ಹಣವನ್ನು ಪಡಿತಾಯಿದ್ರು ಮುಂದೆ ಮಹಲ್ವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿಯಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಂದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಗ್ರಾಮಗಳು ಇವುಗಳನ್ನು ಕೂಡಿ ಒಂದು ಮಹಲ್ ಅಂತ ಕರಿತಾಯಿದ್ರು ಒಂದು ಮಹಲ್ನ ಕೆಳಗಡೆ ಒಂದಕ್ಕಿಂತ ಹೆಚ್ಚು ಇದ್ವು ಈ ಮಹಲ್ನಲ್ಲಿ ರೈತರು ತಮ್ಮ ಒಂದು ತೆರಿಗೆಗಳನ್ನು ರೈತ ಮುಖಂಡನಿಗೆ ನೀಡ್ತಾ ಇದ್ರು ಆ ರೈತ ಮುಖಂಡ ಬ್ರಿಟಿಷರಿಗೆ ತಗೊಂಡು ಹೋಗಿ ಕೊಡ್ತಾ ಇದ್ದ ಇದು ಮಹಲ್ವಾರಿ ಪದ್ಧತಿ ಇದು ಯಾವಾಗ ಜಾರಿಗೆ ಬಂತಂದ್ರೆ ಅಹ್ ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇವನ ಕಾಲದಲ್ಲಿ ಮಹಲ್ವಾರಿ ಪದ್ಧತಿ ಜಾರಿಗೆ ಬಂತು ಮುಂದಿನ ಪ್ರಶ್ನೆ ಬಾಬರನ್ನು ತುಜುಕ್ಕಿ ಬಾಬರಿಯನ್ನು ಯಾವ ಭಾಷೆಯಲ್ಲಿ ರಚಿಸಿದ್ದಾನೆ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಟರ್ಕಿ ಜೈಮಿನಿ ಭಾರತವನ್ನು ಬರೆದವರು ಯಾರು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಲಕ್ಷ್ಮೀಶ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದವನು ಯಾರು ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೃಷ್ಣ ದೇವರಾಯ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದ ಶಾಸನ ಯಾವುದು ಪ್ರಾಂತ್ಯಗಳು ಅಂದರೆ ಇಂಗ್ಲಿಷ್ನಲ್ಲಿ ಪ್ರೊವಿನ್ಸ್ ಅಂತ ಕರೀತಾರೆ ಪ್ರಾವಿನ್ಸ್ ಇದರ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಶಾಸನದ ಮೂಲಕ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದರು ಇದು ಭಾರತದ ಭೂ ಸ್ವರೂಪಗಳಲ್ಲಿ ಅತಿ ಪುರಾತನವಾದ ಪುರಾತನದವಾದುದಾಗಿದೆ ಇದರ ಉತ್ತರ ಆಪ್ಷನ್ ಎರಡು ಪರ್ಯಾಯ ಪ್ರಸ್ಥಭೂಮಿಯು ಭಾರತದಲ್ಲಿ ಅತಿ ಪುರಾತನವಾದಂತಹ ಒಂದು ಸ್ಟ್ರಕ್ಚರ್ ಆಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ ಶಿಲೆಗಳಿಂದ ರಚನೆಯಾಗಿವೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಜ್ವಾಲಾಮುಖಿ ಶಿಲೆಗಳಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ರಚನೆಯಾಗಿವೆ ಈ ಕೆಳಗಿನ ಯಾವುದು ಉಷ್ಣ ವಲಯದ ಸಸ್ಯವರ್ಗಕ್ಕೆ ಸೇರಿಲ್ಲ ಇದರ ಉತ್ತರ ಆಪ್ಷನ್ ಒಂದು ಲಾರೆಲ್ ಅನ್ನೋದು ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿಲ್ಲ ಉಳಿದಂತೆ ಬಬೂಲ್ ಶೀಶಂ ಮತ್ತು ಸಬಾಯ್ ಅನ್ನುವುದು ಉಷ್ಣ ವಲಯದ ಸಸ್ಯವರ್ಗಕ್ಕೆ ಸೇರಿವೆ ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಯಾವುದು ಇದರ ಉತ್ತರ ಆಪ್ಷನ್ ಒಂದು ಚೆನ್ನೈ ನ್ಯಾಯಾಧೀಶರಿಗೆ ಮತ್ತು ಕಂಟ್ರೋಲರ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ಗೆ ಪ್ರತಿಜ್ಞಾ ವಿಧಿ ವಿಧಾನದ ಕುರಿತು ತಿಳಿಸುವ ಅನುಸೂಚಿ ಯಾವುದು ಅನುಸೂಚಿಗೆ ನಲ್ಲಿ ಶೆಡ್ಯೂಲ್ ಅಂತ ಕರೀತಾರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ಗೆ ಸಿ ಅಂತ ಕರೀತಾರೆ ಕಾಂಟ್ರೋಲರ್ ಜನರಲ್ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಅನುಸೂಚಿ ಮೂರು ಅಥವಾ ಶೆಡ್ಯೂಲ್ ತ್ರೀ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಲ್ಲಿ ನ್ಯಾಯಾಧೀಶರಿಗೆ ಮತ್ತು ಕಾಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ಗೆ ಪ್ರತಿಜ್ಞಾವಿಧಿಯನ್ನು ಒಂದು ಪ್ರತಿಜ್ಞಾ ಪ್ರತಿಜ್ಞಾವಿಧಿ ಅಂದರೆ ನಲ್ಲಿ ಓತ್ ಅಂತ ಕರೀತಾರೆ ಟಿ ಎಚ್ ಸಂವಿಧಾನದ ಯಾವ ವಿಧಿಯು ಭಾರತೀಯ ಚುನಾವಣಾ ಆಯೋಗವನ್ನು ರಚಿಸಲು ಅವಕಾಶ ಕಲ್ಪಿಸಿದೆ ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಸಂವಿಧಾನದ ಮೂರ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಮೂಲಕ ಭಾರತದಲ್ಲಿ ಒಂದು ಚುನಾವಣಾ ಆಯೋಗ ಇರಬೇಕು ಅಂತ ಸಂವಿಧಾನದ ವಿಧಿಯಲ್ಲಿ ಹೇಳಲಾಗಿದೆ ಈ ಕೆಳಗಿನ ಯಾವ ಕೃತಿ ಶಿವರಾಮ ಕಾರಂತವರಿಗೆ ಅವರಿಗೆ ಸಂಬಂಧಿಸಿಲ್ಲ ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಉತ್ ಉತ್ತರ ಕಾಂಡ ಅನ್ನೋದು ಶಿವರಾಮ ಕಾರಂತರಿಗೆ ಸಂಬಂಧಿಸಿಲ್ಲ ಉಳಿದಂತೆ ಮರಳಿ ಮಣ್ಣಿಗೆ ಚೋಮನದುಡಿ ಚಿಗುರಿದ ಕನಸು ಇವೆಲ್ಲ ಶಿವರಾಮ್ ಕಾರಂತ್ ಅವರು ಬರೆದಿರತಕ್ಕಂಥ ಕೃತಿಗಳಾಗಿವೆ ಉತ್ತರಖಂಡ್ ಉತ್ತರಾಖಾಂಡ ಅನ್ನೋದು ಎಸ್ ಎಲ್ ಭೈರಪ್ಪನವರು ಎರಡು ಸಾವಿರದ ಹದಿನೇಳರಲ್ಲಿ ಪಬ್ಲಿಷ್ ಮಾಡಿದರು ಉತ್ತರಾಕಾಂಡ ಎನ್ನುವುದು ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಂಡ ಬ್ಯಾಂಕುಗಳ ಒಟ್ಟು ಸಂಖ್ಯೆಯಷ್ಟು ರಾಷ್ಟ್ರೀಕರಣ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ನ್ಯಾಷನಲೈಸೇಷನ್ ಅಂತ ಕರೀತಾರೆ ಇದರ ಉತ್ತರ ಆಪ್ಷನ್ ಒಂದು ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣಗೊಂಡ ಬ್ಯಾಂಕುಗಳ ಒಟ್ಟು ಸಂಖ್ಯೆ ಹದಿನಾಲ್ಕು ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ಉದ್ಯಮ ಯಾವುದು ಇದರ ಉತ್ತರ ಆಪ್ಷನ್ ನಾಲ್ಕು ಭಾರತೀಯ ರೈಲ್ವೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಥವಾ ಎನ್ ಡಿ ಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಎನ್ ಡಿ ಸಿ ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇದರ ಉತ್ತರ ಆಪ್ಷನ್ ಮೂರು ಪ್ರಧಾನಮಂತ್ರಿಯವರು ಅಧ್ಯಕ್ಷರಾಗಿರುತ್ತಾರೆ ಎನ್ ಡಿ ಸಿದು ಫೋಟೋಗ್ರಫಿಯಲ್ಲಿರುವ ಪ್ರಮುಖ ಬೆಳಕುಗಳು ಯಾವುವು ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಕೆಂಪು ನೀಲಿ ಮತ್ತು ಹಸಿರು ಬಣ್ಣಗಳು ಬೆಂಜಿನ್ನ ರಾಸಾಯನಿಕ ಅಣುಸೂತ್ರ ಏನು ಇದರ ಉತ್ತರ ಆಪ್ಷನ್ ಎರಡು ಸಿ ಸಿಕ್ಸ್ ಎಚ್ ಸಿಕ್ಸ್ ಅನ್ನೋದು ಬೆಂಜಿನ್ನ ನ ರಾಸಾಯನಿಕ ಅಣುಸೂತ್ರ ಹಿಸ್ಟರಿ ಆಫ್ ವರ್ಲ್ಡ್ ವಾರ್ ಟು ಕೃತಿ ರಚಿಸಿದವರು ಯಾರು ಇದರ ಉತ್ತರ ಆಪ್ಷನ್ ಒಂದು ವಿನ್ಸ್ಟನ್ ಚರ್ಚಿಲ್ ಗ್ರೇಟ್ ಸ್ಯಾಂಡಿ ಮರುಭೂಮಿ ಇರುವ ಸ್ಥಳ ಯಾವುದು ಇದರ ಸರಿಯಾದ ಉತ್ತರ ಆಪ್ಷನ್ ಎರಡು ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಸ್ಯಾಂಡಿ ಮರುಭೂಮಿ ಇದೆ ಮುಂದಿನ ಪ್ರಶ್ನೆ ಕೊಲಂಬಿಯಾ ದೇಶದ ಕರೆನ್ಸಿಯ ಹೆಸರೇನು ಇದರ ಉತ್ತರ ಆಪ್ಷನ್ ಮೂರು ಪಿಸೋ ಭಾರತದಲ್ಲಿ ಗರೀಬಿ ಹಟಾವು ಎಂಬುದು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ಬಂದಿತು ಇದರ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಐದನೇ ಪಂಚವಾರ್ಷಿಕ ಯೋಜನೆ ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಏನೆಂದು ಕರೆಯುವರು ಉತ್ತರ ಆಪ್ಷನ್ ಒಂದು ಕಾಲ ಬೈಸಾಕಿ ಅಂತ ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನ ಕರೀತಾರೆ ಕಾಫಿ ತುಂತುರು ಅನ್ನೋದು ಕೇರಳ ಮತ್ತು ಕರ್ನಾಟಕದ ಕೆಲವು ಕರಾವಳಿ ತೀರದ ಪ್ರದೇಶಗಳಲ್ಲಿ ಕಾಫಿ ತುಂತುರು ಅಂತ ಕರೀತಾರೆ ಮಾವಿನ ಹೊಯ್ಲು ಕೂಡ ಕೇರಳ ಮತ್ತು ಕರ್ನಾಟಕದ ಕೆಲವು ಕರಾವಳಿ ತೀರದ ಪ್ರದೇಶಗಳಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ ಇದಿಷ್ಟು ಕನ್ನಡ ಜೀಕೆ ಟಾಪ್ ನಲವತ್ತು ಪ್ರಶ್ನೋತ್ತರಗಳಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮರಿದೇ ನಿಮ್ಮ ಸ್ನೇಹಿತರಿ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಯಾರೂ ಇಲ್ಲ ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ಗ್ರೂಪ್ಗಳಿಗೆ ಜಾಯಿನ್ ಆಗ್ಬೋದು ಅಥವಾ ನಮ್ಮ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಜೀರೋ ಫೈವ್ ತ್ರೀ ಸೆವೆನ್ ಜೀರೋ ಈ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಎಲ್ಲ ಗ್ರೂಪ್ಗಳ ಲಿಂಕ್ ಬರುತ್ತೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೀವು ಎಲ್ಲ ಗ್ರೂಪ್ಗಳಿಗೆ ಜಾಯಿನ್ ಆಗ್ಬೋದು ಧನ್ಯವಾದ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ